ಸದೃಢವಾದ ದೇಹ ಉಳ್ಳವರು ಸದೃಢವಾದ ದೇಶ ಕಟ್ಟುವಲ್ಲಿ ಶ್ರಮ ವಹಿಸುತ್ತಾರೆ ಎಂಬ ಪರಿಕಲ್ಪನೆಯಲ್ಲಿ ಬೆಂಗಳೂರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕೆಂಚಪ್ಪನಹಳ್ಳಿಯಲ್ಲಿ ನೆಹರು ಯುವ ಕೇಂದ್ರ ಹಾಗೂ ಆಚಾರ್ಯ ಯುವ ಕ್ಲಬ್ ಸಹಯೋಗದಲ್ಲಿ ಫಿಟ್ ಇಂಡಿಯಾ ಸೈಕ್ಲಥಾನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸೈಕ್ಲಥಾನ್ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಅತಿಥಿಗಳಾದ ಗೋಪಾಲನ್, ನಿಶಾಂತ್ ಸೋಮಶೇಖರ್, ಜಗದೀಶ್ ಹಾರ್ಚಂದ್ರ, ಶ್ರೀನಾಥ್, ರಾಜೇಶಾಚಾರಿ, ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹಗಡೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನೆಹರು ಯುವ ಕೇಂದ್ರ ಮತ್ತು ಆಚಾರ್ಯ ಯೋಗ ಯೂತ್ ಕ್ಲಬ್ ರಾಜರಾಜೇಶ್ವರಿ ನಗರ, ಇವರು ಇವತ್ತು ಮೂರನೇ ಬಾರಿಗೆ ಏನು ಫಿಟ್ ಇಂಡಿಯಾ ಸೈಕಲ್ ಜಾಥಾವನ್ನು ಮಾಡಿದ್ದಾರೆ. ಮೂಲ ಉದ್ದೇಶ ಏನಂತ ಹೇಳಿದ್ರೆ ಯುವಜನರಲ್ಲಿ ಒಂದು ಉತ್ತಮವಾದ ಒಂದು ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಇವತ್ತು ಸಂಪೂರ್ಣವಾಗಿ ನಮ್ಮ ಪರಿಸರ ನಾಶ ಆಗ್ತದೆ, ಕಲುಷಿತವಾಗಿದೆ. ಈ ಸೈಕಲನ್ನು ಹೆಚ್ಚು ಹೆಚ್ಚು ಬಳಸೋದ್ರ ಮುಖಾಂತರ ಪರಿಸರವನ್ನು ಏನು ವಾಯುಮಾಲಿನ್ಯ ಏನು ಗಾಡಿಗಳ ಮುಖಾಂತರ ಆಗ್ತದೆ ಅದನ್ನು ತಡೆಗಟ್ಟಲಿಕ್ಕೆ ಪ್ರತಿಯೊಬ್ಬರು ಸಹ ಒಂದು ದಿನ ಸೈಕಲನ್ನು ಉಪಯೋಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ ಇಂಥ ಒಂದು ಸೈಕಲ್ ಮ್ಯಾರಥಾನ್ಗಳನ್ನು ಆಯೋಜನೆ ಮಾಡ್ಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಆಚಾರ್ಯ ಯೋಗ ಯೂತ್ ಕ್ಲಬ್ನ ರಾಜೇಶ್ವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಭಾನುವಾರ ವಿಶೇಷವಾಗಿ ಸುಮಾರು 80 ಹೆಚ್ಚು ಎಲ್ಲ ಯುವಜನರು ಭಾಗವಹಿಸಿ ಈ ಭಾಗದ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಸೈಕಲನ್ನು ರ್ಯಾಲಿ ಮುಖಾಂತರ ಜನರಲ್ಲಿ ಜಾಗೃತಿ ಮತ್ತು ಅರಿವನ್ನು ಮೂಡಿಸ್ತಾ ಇದ್ದಾರೆ. ಇವತ್ತು ಏನು ನಮ್ಮ ವಿಶ್ವದಲ್ಲಿ ಕಾಡದಂಥ ಏನು ಮಾರಕ ರೋಗದಂಥ ಏನು ಕೊರೋನಾ ಸಂದರ್ಭದಲ್ಲಿಯೂ ಸಹ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ತಡೆಗಟ್ಟಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಮತ್ತು ಇವತ್ತು ಯೋಗ ಭಾಳ ಮುಖ್ಯವಾಗಿದೆ. ಯೋಗ ಮತ್ತು ಕ್ರೀಡೆ ಇವೆಲ್ಲನೂ ಸಹ ಜೊತೆಗಿದ್ದರೆ ಒಂದು ಉತ್ತಮವಾದ ಆರೋಗ್ಯವಂತ ಆಗ್ತೇವೆ ಮತ್ತು ಮಕ್ಕಳಲ್ಲಿ ಬಾಲ್ಯದಲ್ಲಿ ಇಂಥವನ್ನೆಲ್ಲ ಮೈಗೂಡಿಸ್ಕೋಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ವಿಶೇಷವಾಗಿ ಎನ್ವೈಕೆ ಮತ್ತು ಆಚಾರ್ಯ ಯೋಗ ಈ ಕ್ಲಬ್ಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾರೆ. ಈ ಭಾನುವಾರ ಮುಂಜಾನೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಮ್ಮ ದೇಹದ ಮತ್ತು ದೇಶದ ಸುಸ್ಥಿರವಾದಂತಹ ಒಂದು ಬದುಕಿಗಾಗಿ ಯೋಜಿಸಿರುವಂಥ ಈ ಸೈಕ್ಲಥಾನ್ ಸ್ಪರ್ಧೆಗೆ ಇಷ್ಟೊಂದು ಜನ ಬಂದಿದ್ದೀರಿ, ನಿಮಗೆಲ್ಲ ಸ್ವಾಗತ. ಇದು ಭಾರತದ ನಮ್ಮ ಪ್ರಧಾನಿಗಳ ಕನಸು ಕೂಡ ಉಂಟು. ಸದೃಢವಾದ ದೇಹವನ್ನು ಉಳ್ಳವರು ಸದೃಢವಾದ ದೇಶವನ್ನು ಕಟ್ಟುವಲ್ಲಿ ಶ್ರಮವನ್ನು ವಹಿಸ್ತಾರೆ, ಅವರ ಕಾಂಟ್ರಿಬ್ಯೂಷನ್ ಇರುತ್ತೆ ಅನ್ನೋದು ಅವರ ಮನಸ್ಸಿನ ಆಳದಲ್ಲಿದ್ದಂಥದ್ದು. ಇದು ದೇಶಾದ್ಯಂತ ನಡೀತಾ ಇದೆ. ಈಗ ನಮ್ಮ ಶಾಲೆಯಲ್ಲಿ ಕೂಡ ನಮ್ಮ ಆಚಾರ್ಯ ಯೋಗ ಕೇಂದ್ರದವರು, ನೆಹರು ಯುವ ಕೇಂದ್ರದವರು ಒಟ್ಟಾರೆ ಸಹಯೋಗದಿಂದ ಇದನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಒಳ್ಳೆಯ ಒಂದು ರೆಸ್ಪಾನ್ಸ್, ಒಂದು ಪ್ರತಿಕ್ರಿಯೆ ಇವತ್ತು ಲಭ್ಯವಾಗ್ತಾ ಇದೆ. ಇದನ್ನು ಇನ್ನೂ ನಾವು ಮುಂದುವರಿಸಬೇಕು. ನಮ್ಮ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವುದರ ಕಡೆಗೆ ನಾವು ಗಮನವನ್ನು ಕೊಡಬೇಕು. ಒಳ್ಳೆಯ ದೇಹ ಒಳ್ಳೆಯ ಮನಸ್ಸು ಯಾವಾಗಲೂ ಜೊತೆ ಜೊತೆಯಾಗಿರ್ತವೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಇದನ್ನು ಆಯೋಜಿಸಿದವರಿಗೆ, ಆಯೋಜಿಸುವುದಕ್ಕೆ ನೆರವಾದಂತಹ ಎಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ, ಹೆಚ್ಚು ಹೆಚ್ಚು ಯಶಸ್ವಿಯಾಗಲಿ, ಹೆಚ್ಚು ಜನರನ್ನು ತಲುಪಲಿ ಎನ್ನುವುದು ನಮ್ಮ ಆಶಯ. ಇದಕ್ಕೆ ಬೇಕಾದಂತಹ ನೆರವನ್ನು ನಮ್ಮ ಶಾಲೆಯ ವತಿಯಿಂದ ಕೂಡ ನಾವು ಎಲ್ಲ ರೀತಿಯಲ್ಲಿ ಕೊಡ್ತೇವೆ. ಧನ್ಯವಾದ. ಶ್ರೀನಾಥ್ ಅಂತ, ನಾನು ಯಶವಂತಪುರ ಕ್ಷೇತ್ರದಿಂದ ಪರವಾಗಿ ಬಂದಿದ್ದೀನಿ. ಇವತ್ತೇನು ನಮ್ಮ ರಾಜೇಶ್ ಅವರು
ಈ ಒಂದು ಅಭಿಯಾನ ಕೈಗೊಂಡು ಅದಕ್ಕೆ ತುಂಬ ನಾನು ಅವ್ರಿಗೆ ಸ್ವಾಗತವನ್ನು ಅರ್ಪಿಸ್ತೀನಿ. ಅವ್ರು ಇನ್ನೂ ಹೆಚ್ಚಿನ ರೀತಿ ಭಾಗದಲ್ಲಿ ಈ ಒಂದು ಈ ಥರ ಸೈಕಲ್ ಅಭಿಯಾನ ಏನಿದೆ ಇದನ್ನು ಮಾಡ್ಕೊಂಬರ್ತಾರೆ. ಇವತ್ತಿನ ಯಂಗ್ ಜನ್ರೇಷನ್ ಈ ಒಂದು ಈ ಥರ ಎಲ್ಲ ಈ ಏನಿವತ್ತು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಇದನ್ನು ನಮ್ಮ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಇದನ್ನು ಅಂದ್ಕೊಂಡಿದ್ದಾರೆ. ಈಗ ನಾವು ಮುಂದೆ ನಮ್ಮ ಇವತ್ತು ನಮ್ಮ ಸಹಕಾರ ಸೇರಿದಂತೆ ಶ್ರೀ ಸೋಮಶೇಖರ ನಮ್ಮ ಮಗಳ ನಿಶಾಂತ್ ಸೋಮಶೇಖರ್ ಕೂಡ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು, ಅವರೇ ಚಾಲನೆ ಕೊಟ್ಟರು. ನಾವು ಮುಂದಿನ ವೇಳೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಈ ಒಂದು ಇಂಥ ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಕೂಡ ಮಾಡಬೇಕು ಅಂತ ನಮಗೆ ಪ್ರೇರಣೆಯಾಗಿದೆ. ಖಂಡಿತ ಈ ಒಂದು ಕಾರ್ಯಕ್ರಮದ ಅನೇಕ ಇವತ್ತು ಯಂಗ್ಸ್ಟರ್ಸು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಬಟ್ ಇಂಥ ಕಾರ್ಯಕ್ರಮಗಳು ನಮ್ಮ ದೇಹಕ್ಕೆ ನಮ್ಮ ಗೋಪಾಲ್ ಸರ್ ಹೇಳಿದ್ರು ರೀತಿ ಇಂಥ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಭಾಗವಹಿಸಬೇಕು, ಅವರ ಆರೋಗ್ಯ ಅವರ ಕಾಪಾಡಿಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾವು ಆಚಾರ್ಯೋಗ ಯೂತ್ ಕ್ಲಬ್ ವತಿಯಿಂದ ಇವತ್ತು ಈ ಒಂದು ಫಿಟ್ ಇಂಡಿಯಾ ಸೈಕ್ಲೋಥಾನ್ ಈವೆಂಟ್ನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನೆಹರು ಯುವ ಕೇಂದ್ರ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅವರ ಸಹಕಾರ ಹಾಗೂ ಹಲವಾರು ನಮ್ಮ ಜಸ್ಟ್ ಕಾಂಟ್ಯಾಕ್ಟ್ ನಮ್ಮ ಇನ್ನೊಬ್ಬ ತಂಡದವರು ಹಾಗೂ ಶ್ರೀ ರಾಜೇಶ್ವರಿ ವಿದ್ಯಾಶಾಲಾ, ಸೊ ನಾವು ಎಲ್ಲರ ಒಂದು ಸಹಕಾರದಲ್ಲಿ ಇವತ್ತೊಂದು 5K ಫಿಟ್ ಇಂಡಿಯಾ ಸೈಕ್ಲೋಥಾನ್ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 80ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ನಮ್ಮ ಒಂದು ಆಚಾರ್ಯೋಗ ಯೂತ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತೀವಿ.